ನಮಸ್ಕಾರ, ದರ್ಶನ್ ಅಂತ ಹೇಳಿ ಸೆಕೆಂಡ್ ಪಿ ಯು ಸಿಗೆ ಓದ್ತಾ ಇದ್ದೀನಿ. ಕಳೆದ 2 ವರ್ಷದಿಂದ ನಾನು ಡಿ ಸಿ ಸ್ಟೂಡೆಂಟು. ನಾನು 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನರೇಂದ್ರ ನೆಲೆ ಅಂದರೆ ಅವಕಾಶ ವಂಚಿತರ ಪುನರ್ವಸತಿ ಕೇಂದ್ರ ಅಂದರೆ ಈಗ ನಾವು ನೋಡಿರ್ಬೋದು, ಕೆಲವೊಬ್ಬರಿಗೆ ತಂದೆ ತಾಯಿ ಇರಲ್ಲ, ಕೆಲವೊಬ್ಬರಿಗೆ ಸಿಂಗಲ್ ಪೇರೆಂಟ್ಸು, ಕೆಲವೊಬ್ಬರಿಗೆ ಮನೇಲಿ ಬಡತನ, ತುಂಬ ಸಮಸ್ಯೆಗಳಿರುತ್ತೆ, ಓದೋಕ್ಕಾಗ್ತಿರಲ್ಲ, ಅವ್ರಿಗೆ ಏನೋ ಒಂದು ಪ್ರತಿಭೆ ಇರುತ್ತೆ, ಬೆಳೆಯೋಕ್ಕಾಗ್ತಿರಲ್ಲ, ಅಂಥವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ಅಜಿತ್ ಜಿ ಅನ್ನೋರು ಪ್ರಾರಂಭ ಮಾಡಿದ್ದು. ಅಂತ ಒಂದು ಕೇಂದ್ರದಲ್ಲಿ ನಾವು ಬೆಳೆದಿದ್ದು. ಹೀಗೆ ನಾವು ಬೆಳೀತಾ ಬೆಳೀತಾ ಆಗೋ ಈಗ ನಾವು ಎಸ್ ಎಲ್ ಸಿ ಅಂತಕ್ಕೆ ತಲುಪಿದ್ವಿ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ಎಸ್ ಎಲ್ ಸಿ ಅನ್ನೋದು ತುಂಬ ಪ್ರಮುಖವಾದ ಘಟ್ಟ. ಅಂಥ ಸಮಯದಲ್ಲಿ ನಮಗೆ ಮಾರ್ಗದರ್ಶನ, ಉತ್ತಮ ಮಾರ್ಗದರ್ಶನ ನೀಡಿದವರು ಧನಂಜಯ ಜಿ. ಅಂದರೆ ಅವರು ನಮಗೆ ವರ್ಕ್ಶಾಪ್ ಮುಖಾಂತರ ಎಸ್ ಎಲ್ ಸಿನ ಯಾವ ರೀತಿ ಫೇಸ್ ಮಾಡಬೇಕು, ನಾವು ಯಾವ ರೀತಿ ಎದುರಿಸ್ಬೇಕು, ನಾವು ಯಾವ ರೀತಿ ಟ್ರಿಕ್ಸ್ ತಗೋಬೇಕು, ಗಣಿತದಲ್ಲಿ ಯಾವ ಥರ ನಾವು ಯಾವ ಥರ ಮಾಡಿದ್ರೆ ಸುಲಭವಾಗಿ ನಾವು ಎಕ್ಸಾಮ್ನ ಪಾಸ್ ಆಗ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ತುಂಬಿ, ಹಾಗೇನೆ ಒಳ್ಳೆ ಅಂಕ ತಗೊಂಡು ನಾವು ಈ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆಗಳಾಗಬೇಕು ಅನ್ನೋ ಒಂದು ಭಾವನೆ ಮೂಡಿಸಿದ್ರು. ಹಾಗೆ ನಾವು ಅದನ್ನು ಬರೀ ಆಳಿಸ್ತಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕಂತೇಳಿ ಎಸ್ ಎಲ್ ಸಿಲಿ ಒಳ್ಳೆ ಶ್ರಮ ಹಾಕಿದ್ವಿ. ನಂದು 90% ಆಯಿತು. ಹಾಗೇನೆ ಕೇವಲ ಅವರು ಒಳ್ಳೆ ಮಾರ್ಕ್ಸ್ ತೆಗೆಯೋದ್ರಿಂದ ಅಂತಲ್ಲ, ಒಳ್ಳೆ ಮಾರ್ಕ್ಸ್ ತೆಗೆಯೋದ್ರಿಂದ ಪ್ರತಿಭಾ ಪುರಸ್ಕಾರ ಸಿಗುತ್ತೆ, ಅದರಿಂದ ನಾವು ಇನ್ನೂ ಮುಂದಕ್ಕೆ ಒಳ್ಳೆ ವ್ಯಾಸಂಗ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ನಮ್ಗೆ ಇನ್ನೂ ಹುರುಪು ಬಂತು. ಹೌದಾ, ನಾವು ಒಳ್ಳೆ ಶಿಕ್ಷಣ, ನಾವು ಒಳ್ಳೊಳ್ಳೆ ಕಾಲೇಜಿಗೆ ಸೇರ್ಕೋಬೋದಾ, ನಮಗೂ ಶಿಕ್ಷಣದಲ್ಲಿ ತುಂಬ ಮುಂದುವರಿಕೆ, ತುಂಬ ಅವಕಾಶಗಳಿದೆಯಾ ಅನ್ನೋ ಒಂದು ನಮಗೂ ಒಂದು ಭರವಸೆ ಮೂಡ್ತು. ಹಾಗೇನೆ ಎಸ್ ಎಲ್ ಸಿ ಮುಗಿತಿದ್ದಾಗೆ ನಾವು ಫಸ್ಟ್ ಪಿ ಸಿ ಸೇರ್ಕೊಂಡಾಗ ಡಿ ಸಿ ಕ್ಲಾಸಿಂದ ಬಂದಂಥ ಸ್ಕಾಲರ್ಶಿಪ್ ಅಮೌಂಟು, ವಿದ್ಯಾರ್ಥಿ ವೇತನದಿಂದ ನಮಗೆ ತುಂಬ ಅನುಕೂಲ ಆಯಿತು. ಯಾಕಂತ ಹೇಳಿದ್ರೆ ಇವು ನಾವು ನೋಡಿರ್ತೀವಿ ಸಮಾಜದಲ್ಲಿ ಸುಮಾರು ಜನಕ್ಕೆ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತೀವಿ. ಅಂದರೆ ಸುಮಾರು ಜನಕ್ಕೆ ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಅವ್ರ ಮಕ್ಕಳು ಓದಲ್ಲ, ಆದರೆ ಓದ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಅವ್ರ ಮಕ್ಕಳಿಗೆ ಅವಕಾಶ ಇರಲ್ಲ, ದುಡ್ಡಿರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನ ಕೈ ಹಿಡಿದಿದ್ದು ಡಿ ಸಿ ಸ್ಟೂಡೆಂಟು, ಡಿ ಸಿ ಅಸೋಸಿಯೇಷನ್ನು. ಈ ಯಾಕಂತ ಹೇಳಿದ್ರೆ ಈ ಥರ ನಮ್ಮನ್ನ ಕೈ ಹಿಡಿದಿದ್ದು ಡಿ ಸಿ ಸ್ಟೂಡೆಂಟು, ಡಿ ಸಿ ಅಸೋಸಿಯೇಷನ್ನು. ಈ ಯಾಕಂತ ಹೇಳಿದ್ರೆ ಈ ಥರ ಓದಬೇಕು, ಒಳ್ಳೆ ಪ್ರತಿಭೆ ಇರೋ ಒಂದು ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ವೇತನ ಕೊಟ್ಟು ಅವನಿಗೆ ಪ್ರತಿಭೆ, ಹಾಗೆ ಕೇವಲ ಒಂದು ಪ್ರತಿಭೆ ನಮಗೆ ಸ್ಕಾಲರ್ಶಿಪ್ ಮಾತ್ರ ಅಲ್ಲ. ಇವಾಗ ನಾವು ಕೆಲವರು ನೋಡಿರ್ತೀವಿ ಬರೀ ಪಡ್ಕೋತೀವಿ ಅಷ್ಟೇ, ವಾಪಸ್ ಸಮಾಜಕ್ಕೆ ಏನಂತ ಕೊಡಲ್ಲ. ಆದರೆ ಅವರು ನಮಗೊಂದು ಹೊಸ ಥರ ಅನುಭವ ಏನಂತ ಹೇಳಿದ್ರೆ ಮಕ್ಕಳಿಂದ ಮಕ್ಕಳಿಗೆ ಪಾಠ. ಅಂದರೆ ಇವಾಗ ನಾನು ಎಸ್ ಎಲ್ ಸಿ ಮುಗಿಸಿದ್ದೀನಿ ಅಂತ ಹೇಳಿದ್ರೆ ನನ್ನಿಂದ ಈಗ ಯಾರೊಬ್ಬ ಎಸ್ ಎಲ್ ಸಿ ಬರ್ತಾರೆ ಅಂದರೆ ಅವನಿಗೆ ಪಾಠ ಮಾಡೋದು, ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಈಗ ನಾವು ಕಲ್ತ್ಕೊಂತೀವಿ, ನಾವು ಪಿ ಯು ಸಿ ಒಂದ್ಮೇಲೆ ಬಿಟ್ಬಿಡ್ತೀವಿ ಎಸ್ ಎಲ್ ಸಿ ಬಗ್ಗೆ, ಆದರೆ ಅದ್ರ ಬಗ್ಗೆ ಏನು ಫೋಕಸ್ ಮಾಡಲ್ಲ. ಆದರೆ ಈ ಡಿ ಸಿ ಸ್ಟೂಡೆಂಟಿಂದ, ಡಿ ಸಿ ಕ್ಲಾಸ್ ಅಸೋಸಿಯೇಷನಿಂದ ನಮಗೆ ಮಕ್ಕಳಿಂದ, ಅಂದರೆ ಇವಾಗ ನಮ್ಮ ಹಿಂದೆ ಇರೋ ಒಂದು ವಿದ್ಯಾರ್ಥಿಗಳಿಗೆ ನಮ್ಮಿಂದ ಪಾಠ, ಇವಾಗ ಅವ್ರಿಗೆ ಟೀಚರು ಕಾಲೇಜಲ್ಲಿ ಸಾರಿ ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ ಏನೋ ಕ್ವಶನ್ ಕೇಳ್ಬೇಕಾದ್ರೆ ಏನೋ ಮಾಡ್ಬೇಕಾದ್ರೆ ಹೆದರಿಕೆ ಇರುತ್ತೆ, ಅವ್ರಿಗೆ ಯಾವ ರೀತಿ ಕೇಳಬೇಕು ಅನ್ನೋ ಒಂದು ಭಯ ಇರುತ್ತೆ. ಆದರೆ ನಮ್ಮ ಎದುರುಗಡೆ ಕೇಳಿದಾಗ ಅವ್ರಿಗೆ ಯಾವುದೇ ರೀತಿ ನಿಸ್ಸಂಕೋಚ ಭಾವನೆ ಇರಲ್ಲ. ಯಾಕಂತ ಹೇಳಿದ್ರೆ ಓ ನಮ್ಮಣ್ಣ, ಓ ನನಗಿಂತ ಒಂದು ಇದು ಮಾಡಿದ್ರು, ಏ 90% ಇದು ಒಳ್ಳೆ ಅಂಕ ತಗೊಂಡು ಅನ್ನೋ ಒಂದು ಆತ್ಮವಿಶ್ವಾಸ ಒಂದು ದೃಢ ಇರುತ್ತೆ. ಹಾಗೆ ಒಂದೇನೋ ಒಂದು ಹೊಸ ಅನುಭವ ಆಯಿತು. ಈಗ ನಮಗೂ ನಾನು ಒಳ್ಳೆ ಅಂಕ ಪಡೀಲಿಕ್ಕೆ ನನ್ನ ಹಿಂದೆ ಇದ್ದಂಥ ವಿದ್ಯಾರ್ಥಿಗಳೇ ಕಾರಣ. ಯಾಕಂತ ಹೇಳಿದ್ರೆ ನೀನು ಮಾಡ್ಬೋದು, ಯಾಕಂದರೆ ನಾನು ಅಷ್ಟು ಒಳ್ಳೆ ನಾನು ಅನ್ಕೊಂಡಿರ್ಲಿಲ್ಲ ಎಸ್ ಎಲ್ ಸಿಲಿ ನಾನು ಇಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗಿತೀನಿ ಅಂತೇಳಿ. ಆದರೆ ಅವ್ರು ನಮಗೆ ವಿಶ್ವಾಸ ತುಂಬಿದ್ದು, ನೀನು ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ ಅನ್ನೋ ಒಂದು ಇದು ತುಂಬಿದ್ದು. ಹಾಗೆ ನನ್ನ ಕಾರ್ಯಕ್ಷಮತೆ, ನಾನು ಎಸ್ ಎಲ್ ಸಿಲಿ ಒಳ್ಳೆ ಅಂಕದಿಂದ ಪಾಸ್ ಆದೆ. ಹಾಗೆ ಡಿ ಸಿ ಕ್ಲಾಸಿಂದ ಸಿಕ್ಕಂತಹ ಒಂದು ಧನ ಸಹಾಯದಿಂದ ನಮಗೆ ತುಂಬ ಸಹಾಯ ಆಯಿತು. ಹಾಗೆ ಮುಂದಕ್ಕೂ ಸಹ ಒಳ್ಳೆ ವ್ಯಾಸಂಗ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಕೊನೆಯ ಆಸೆ ಏನಂತ ಹೇಳಿದ್ರೆ ಈಗ ನಂತರನೇ ಇರ್ಬೋದು, ಸಮಾಜದಲ್ಲಿ ಸುಮಾರು ಜನಕ್ಕೆ ಎಷ್ಟೋ ಜನ ಅವಕಾಶ ವಂಚಿತಿರ್ತಾರೆ, ಓದಬೇಕು ಅಂತ ಆಸೆ ಇರುತ್ತೆ, ಆ ತುಡಿತ ಮನಸ್ಸುಗಳಿಗೆ ಈ ಒಂದು ಧನ ಸಹಾಯ ತಗಿಸ್ಬೇಕು. ಇಡೀ ಭಾರತದಲ್ಲಿ ಡಿ ಸಿ ಕ್ಲಾಸ್ ಅನ್ನೋದು ಪ್ರತಿ ಪ್ರತಿ ಮನದಲ್ಲೂ ನೆಲೆಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ.